ಈಗ ಮಂತ್ರಿಗಳು ಸ್ವೇರಿಂಗ್ ಮಾಡುವಾಗ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ ಹಾಗೆ ಹೋಮ್ ಮಿನಿಸ್ಟರ್ ಅವರೇ ಗಲಾಟೆ ಹಬ್ಬಿಸುವಂಗೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರೆಸ್ ಕಾನ್ಫರೆನ್ಸ್ ನಾವು ಕರೆದಿದ್ದೀವಿ, ಅಲ್ಲಿ ಬನ್ನಿ, ಎಲ್ಲರ ಮುಂದೆನೂ ನಾನು ಮಾತಾಡ್ತೀನಿ. ಈಗ ರೇಷ್ಮೆ ಬೆಳೆ, ಮಾವು ಬೆಳೆ, ಈ ಬೆಳೆಗಳಿಗೆ ರೈತರಿಗೆ ಹಾನಿಯಾಗುವಂತಹ ಹೇಳಿಕೆಗಳನ್ನ ನನಗೆ ಗೊತ್ತಿದೆ. ಯು ಪ್ಲೀಸ್ ಕಮ್ ದೇರ್. ಬರೀ ಮೂರ್ ಜನ ಮಾತಾಡಿ ನನಗೆ ಹ್ಯಾಂಡಲ್ಸ್ ಮಾಡಕ್ಕೆ ಅಲ್ಲ, ಯಾವ ಬೈಟು ಬೇಡ, ಅವ್ನು ಕೊಡೋದು ಬೇಡ, ನಿಮ್ ಕೊಡೋದು ಬೇಡ, ಖಂಡಿತ ನೀವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಬನ್ನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.